ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅದಕ್ಕೆ ನಾ ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂಕಲ್? ನಾನು ನನ್ನ ಪ್ರಾಣನೇ ಪಣಕ್ಕಿಟ್ಟು ಈ ಮಗುನ ಕಾಪಾಡಿದೆ. ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ ಸರ್, ನೀವು ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ಕರಣ್ ಬೇಷ್ ಕಣೋ, ಬೇಷ್ ಅಲ್ಲ. ನಿನ್ ಪ್ರಾಣನ ಪಣಕ್ಕಿಟ್ಟು ಮಗುನ ಕಾಪಾಡಿದ್ಯಲ್ಲ, ನಿನಗೇನಾದ್ರೂ ಆಗಿದ್ರೆ ಏನ್ ಕತೆ? ಅಯ್ಯೋ ಏನೇ ಆದ್ರೂ ಪರವಾಗಿಲ್ಲ ಅಂಕಲ್, ಹೆತ್ತವ್ರಿಗೆ ಮಗು ಎಷ್ಟು ಮುಖ್ಯ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನನ್ಗೆ ಮತ್ತೆ ಸುಂದರಿಗೆ ಮಗು ಆಗಲ್ಲ ಅನ್ನೋ ವಿಚಾರ ಗೊತ್ತಾಗಿದ ತಕ್ಷಣ ನಾವ್ ಎಷ್ಟು ಕೊರ್ಗಿದೀವಿ ಅಂತ ನಿಮ್ಗೂ ಗೊತ್ತಲ್ವಾ? ಇವರಂತೂ ಪಾಪ ನರ್ಕಾನೆ ಅನುಭವಿಸಿರ್ತಾರೆ. ಪರವಾಗಿಲ್ಲ ಬಿಡಿ. ಎಷ್ಟು ಕಷ್ಟಪಟ್ಟು ಈ ಪಾಪುನ ಕಾಪಾಡ್ತೆ, ಬಟ್ ಇವಾಗ ಸಂತೋಷ ಆಗ್ತಿದೆ. ಕರಣ್, ನಿನ್ ಬಗ್ಗೆ ನಾನು ಏನೇನೋ ಅನ್ಕೊಂಡಿದ್ದೆ, ಆದ್ರೆ ಪ್ರತಿ ಸಲಿ ಅದು ಸುಳ್ಳು ಅಂತ ನೀನ್ ನಿರೂಪಿಸ್ಬಿಟ್ಟೆ. ಶಬಾಷ್, ನನ್ಗೀಗ ಗೊತ್ತಾಗ್ತಿದೆ ನೀನ್ ಇಲ್ದೆ ನಮ್ ಸುಂದ್ರಿಗ್ ಜೀವನನೇ ಇಲ್ಲ ಅಂತ. ಉರ್ಮಿಳಾ ಅವ್ರೆ, ನೀವಾಗ್ಲೇ ಹೇಳ್ತಿದ್ರಿ ಗೊತ್ತಾ, ನಮ್ ಸುಂದ್ರಿಗೆ ಏನಾದ್ರೂ ಆಪತ್ ಬಂದ್ರೆ ಅಲ್ಲಿಗೆ ಮೊದಲು ಬಂದು ನಿಲ್ಲೋದು ನಾನು ಅಂತ. ಅಲ್ಲ ಉರ್ಮಿಳಾ ಅವ್ರೆ, ಮೊದಲು ನನಗಿಂತ ಒಂದು ಹೆಜ್ಜೆ ಮುಂದೆ ಬಂದು ನಿಲ್ಲೋನು ಈ ನಮ್ಮ ಕರ್ಣ. ನೀವೇ ನೋಡ್ತಾ ಇದ್ದೀರಲ್ಲ, ಇನ್ ಮುಂದೆ ನಮ್ಮ ಸುಂದರಿ ಜೀವನದಲ್ಲಿ ಯಾವ ಸಮಸ್ಯೆನೂ ಬರಲ್ಲ. ಕರಣ್, ನೀನು ಅವಳ ಪಾಲಿಗೆ ದೇವರಿದ್ದಂಗೆ ಕಣೋ.